ಮತ್ತು ಬೆಳಗ್ಗಿನಿಂದ ಕೋಟಿ ಕುಳಗಳ ಚಳಿಯನ್ನ ಬಿಡಿಸಿದ್ದಾರೆ ಎಸಿಬಿ ಅಧಿಕಾರಿಗಳು. ರಾಜ್ಯದಲ್ಲಿ ಭ್ರಷ್ಟರ ಬೇಟಿಯಾಡ್ತಾ ಇದೆ ಎಸಿಬಿ ತಂಡ. ಬೆಳಗ್ಗಿಯಿಂದ ಕೂಡ ಎಸಿಬಿ ಅಧಿಕಾರಿಗಳು ರಾಜ್ಯದ ವಿವಿಧ ಭಾಗದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಿ ತಪಾಸಣೆಯನ್ನ ಮಾಡುತ್ತಿದ್ದಾರೆ. ಬೆಂಗಳೂರು, ಮಂಗಳೂರು, ಕೊಪ್ಪಳ, ಹಾಸನ, ಬೀದರ್, ರಾಯಚೂರು, ಕಲಬುರಗಿ, ಬಾಗಲಕೋಟೆ, ಹಾವೇರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ, ಗದಗ, ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಎಸಿಬಿ ಅಧಿಕಾರಿಗಳು. ಅಕ್ರಮ ಆಸ್ತಿಗಳಿಕೆ, ಆದಾಯಕ್ಕೂ ಮೀರಿದ ಆಸ್ತಿಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ಕಚೇರಿಗಳ ಮೇಲೆ, ಮನೆಯ ಮೇಲೆ, ಅವರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ನಗದು, ಚಿನ್ನಾಭರಣ, ಆಸ್ತಿಪಾಸ್ತಿ ಪತ್ತೆಯಾಗಿದೆ. ಯಾರ್ಯಾರ ಮನೆಯಲ್ಲಿ ಅಧಿಕಾರಿಗಳಿಗೆ ಏನೆಲ್ಲ ಲಭ್ಯವಾಗಿದೆ, ಏನೆಲ್ಲ ಸಿಕ್ಕಿದೆ ಪರಿಶೀಲನೆ ಸಂದರ್ಭದಲ್ಲಿ, ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ, ಇದು ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯಾದ್ಯಂತ ಒಟ್ಟು 18 ಅಧಿಕಾರಿಗಳ ಮೇಲೆ, ರಾಜ್ಯಾದ್ಯಂತ 72 ಕಡೆಗಳಲ್ಲಿ 100ಕ್ಕೂ ಹೆಚ್ಚು ಎಸಿಬಿ ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿದೆ, ಪರಿಶೀಲನೆಯನ್ನ ಮಾಡಿದೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅಧಿಕಾರಿಗಳ ಕಚೇರಿ ಮಾತ್ರ ಅಲ್ಲ, ಅವರ ನಿವಾಸ ಮಾತ್ರ ಅಲ್ಲ, ಅವರ ಸಂಬಂಧಿಕರ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಕೆಜಿಗಟ್ಟಲೆ ಚಿನ್ನಾಭರಣ, ಬೆಳ್ಳಿಯ ಆಭರಣಗಳು, ಜೊತೆಗೆ ಲಕ್ಷುರಿ ಕಾರ್ಗಳು ಎಲ್ಲವೂ ಕೂಡ ಪತ್ತೆಯಾಗ್ತಾ ಇದೆ. ರಾಜ್ಯಾದ್ಯಂತ ಇವತ್ತು ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಯಾರ್ಯಾರ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದಾರೆ, ಅವರ ಆ ಅಧಿಕಾರಿಗಳ ಫೋಟೋಗಳನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಶಿರಸ್ತಿದಾರ ಆಗಿರುವಂತಹ ಬಸವಕುಮಾರ್ ಎಸ್ ಅಣ್ಣಿಗೇರಿ ಇವರ ನಿವಾಸದ ಮೇಲೆ, ಇವರ ಸಂಬಂಧಿಗಳ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಸಿಜೆ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಅವರ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ, ಆಸ್ತಿ ಪತ್ರಗಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಹಾಯಕ ಆಯುಕ್ತರಾಗಿರುವಂತಹ ಮಂಜುನಾಥ್, ರಾಮನಗರದಲ್ಲಿ ಸಹಾಯಕ ಆಯುಕ್ತರಾಗಿರುವಂತಹ ಮಂಜುನಾಥ್ ಅವರ ನಿವಾಸದ ಮೇಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅವರ ಮನೆಯಲ್ಲೂ ಕೂಡ ಕಡತಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಮಾಡಿದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆ ಕೊಪ್ಪಳದಲ್ಲಿ ಸಹಾಯಕ ಎಂಜಿನಿಯರ್ ಆಗಿರುವಂತಹ ಗಿರೀಶ್ ಅವರ ನಿವಾಸದಲ್ಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಯಾವ ರೀತಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ, ಅಧಿಕಾರಿಗಳು ಯಾವ ರೀತಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಬೆಳ್ಳಂಬೆಳಗ್ಗೆ ಸೂರ್ಯ ಹುಟ್ಟುವುದಕ್ಕೂ ಮೊದಲೇ, ಬೆಡ್ ಕಾಫಿ ಕೈಗೆ ಸಿಗೋದಕ್ಕೂ ಮೊದಲೇ ಎಸಿಬಿ ಅಧಿಕಾರಿಗಳು ಸರ್ಕಾರಿ ಕಚೇರಿಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತಂತಹ ಅಧಿಕಾರಿಗಳ ಮನೆ ಬಾಗಿಲನ್ನ ಬಡಿದಿದ್ದಾರೆ. ಅವರ ಮನೆಗೆ ತೆರಳಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇಂಚಿಂಚು ಕೂಡ ಜಾಲಾಡ್ಲಾಗ್ತಾ ಇದೆ. ಮನೆಯಲ್ಲಿರುವಂತಹ ಪ್ರತಿಯೊಂದು ಕಬೋರ್ಡ್, ಪ್ರತಿಯೊಂದು ಕೋಣೆನಲ್ಲೂ ಕೂಡ ಏನೇನ್ ಇಟ್ಟಿದ್ದಾರೆ, ಯಾವ್ಯಾವ ಗಂಟಿನಲ್ಲಿ ಏನೇನ್ ಅಡಗಿಸಿದ್ದಾರೆ, ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ಲಾಗ್ತಾ ಇದೆ. ಅವುಗಳಿಗೆ ದಾಖಲೆಗಳನ್ನ ಕೇಳುವಂತಹ ಪ್ರಯತ್ನವನ್ನ ಎಸಿಬಿ ಅಧಿಕಾರಿಗಳು ಬೆಳಗ್ಗಿನಿಂದ ಕೂಡ ಮಾಡ್ತಿದ್ದಾರೆ. ಸುಮಾರು 18 ಅಧಿಕಾರಿಗಳ ಮೇಲೆ ರಾಜ್ಯದ 75 ಕಡೆಗಳಲ್ಲಿ ಇವತ್ತು ದಾಳಿ ನಡೆದಿರುವುದು. ಹಲವು ಜಿಲ್ಲೆಗಳಲ್ಲಿ ಅವರ ಕಚೇರಿ, ಹಾಗೆ ಅವರ ನಿವಾಸ, ಜೊತೆಗೆ ಅವರ ಸಂಬಂಧಿಕರ ನಿವಾಸ, ಎಲ್ಲಾ ಕಡೆ ಕೂಡ ದಾಳಿಯನ್ನ ಮಾಡಲಾಗ್ತಾ ಇದೆ. ನಾವೀಗ ಗಮನಿಸ್ತಾ ಇರುವಂತಹ ದೃಶ್ಯ ರಾಯಚೂರಿನಲ್ಲಿ ನಡೆದಿರುವಂತಹ ದಾಳಿ, ಮತ್ತೊಂದು ಕಡೆ ಗದಗದಲ್ಲಿ ಉಪ ತಹಶೀಲ್ದಾರ್ ಮನೆ ಮೇಲೆ ನಡೆದಿರುವಂತಹ ದಾಳಿ, ಮತ್ತೊಂದು ವೇಣುವುದಲ್ಲಿ ದಾವಣಗೆರೆಯಲ್ಲಿ ನಡೆದಿರುವಂತಹ ದಾಳಿಯ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಕಡತಗಳ ಪರಿಶೀಲನೆ ಸದ್ಯ ಎಲ್ಲರ ನಿವಾಸದಲ್ಲಿ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, 18 ಅಧಿಕಾರಿಗಳ ಮೇಲೆ ರಾಜ್ಯಾದ್ಯಂತ 75 ಕಡೆಗಳಲ್ಲಿ ದಾಳಿ ನಡೆದಿರೋದು, ಬೆಳಗ್ಗಿನಿಂದ ಕೂಡ ದಾಳಿ ನಡೀತಾ ಇದೆ, ಆಲ್ಮೋಸ್ಟ್ 3-4 hours ಆಯ್ತು. ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಏನು, ಯಾವ ಯಾವ ಅಧಿಕಾರಿಗಳ ನಿವಾಸದಲ್ಲಿ ಏನೇನ್ ಲಭ್ಯ ಆಗಿದೆ ಅನ್ನುವಂತಹ ಮಾಹಿತಿ ಎಸಿಬಿ ಮೂಲಗಳಿಂದ ನಿಮ್ಗೆ ಸಿಕ್ಕಿದ್ಯಾ ಅಂಕಿತಾ? ವಿದ್ಯಾ, ಪ್ರಮುಖವಾಗಿ ಇಂದು ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು, ಆ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಬೆಂಗಳೂರಿನ ಸಾಕಷ್ಟು ಕಡೆ, ಅಂದ್ರೆ ಬಸವೇಶ್ವರ ನಗರ ಆಗಿರ್ಬೋದು, ನಾಗರಬಾವಿ, ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಸುಮಾರು 4-5 ಕಡೆಗಳಲ್ಲಿ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣಗಳು, ಬೆಳ್ಳಿಯ ಸಾಮಗ್ರಿಗಳು ಕೂಡ ಸಿಕ್ಕಿರುವಂಥದ್ದು. ಸದ್ಯದ ವಿಜುವಲ್ಸ್, ಬಸವೇಶ್ವರ ನಗರದ ಜ್ಞಾನೇಂದ್ರ ಏನಿದ್ರೆ ಅವರ ಒಂದು ಮನೆಯ ವಿಜುವಲ್ಸ್ ಇದು, ಇಲ್ಲೂ ಕೂಡ ಸಾಕಷ್ಟು ಪ್ರಮಾಣ
ಬಂಗಾರದ ಚಿನ್ನಾಭರಣಗಳು ಜೊತೆಗೆ ಬೆಳ್ಳಿಯ ಆಭರಣಗಳು ಸಿಕ್ಕಿದೆ. ಕೇವಲ ಇಲ್ಲಿ ಮಾತ್ರ ಅಲ್ಲ, ಈಗಾಗಲೇ ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಎಲ್ಲೆಲ್ಲಿ ರೇಡ್ ಮಾಡಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಳ್ಳಿಯ ಸಾಮಗ್ರಿಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಬೆಳ್ಳಿಯ ದೊಡ್ಡ ದೊಡ್ಡ ಪಾತ್ರೆಗಳು, ಕೊಡಪಾನಗಳು, ಹೀಗೆ ನಾನಾ ಐಟಮ್ಸ್ಗಳು ಈಗಾಗಲೇ ಅಲ್ಲಿ ಕೂಡ ಸಿಕ್ಕಿರುವಂತದ್ದು. ಅದನ್ನ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ವಿಜುವಲ್ಸ್ ಕೂಡ ಇದೆ, ಅಂದ್ರೆ ಅಧಿಕಾರಿಗಳೇ ಕೊಟ್ಟಿರುವಂತಹ ಫೋಟೋಸ್ ಏನೇನು ಸಿಕ್ಕಿದೆ ಅಂತ ಹೇಳಿ, ಚಿನ್ನದ ವಾಚ್ಗಳು ಸೇರಿದಂತೆ ಬಂಗಾರದ ಬಳೆಗಳು ಜೊತೆಗೆ ಕೆಲವೊಂದು ದೇವರ ಸಾಮಗ್ರಿಗಳು, ಬೆಳ್ಳಿಯ ಸಾಮಗ್ರಿಗಳು ಎಲ್ಲವೂ ಕೂಡ ಸಿಕ್ಕಿರುವಂತದ್ದು. ಅದನ್ನ ಇಂಚಿಂಚು ಪರಿಶೀಲನೆ ಮಾಡಿ ಈಗಾಗಲೇ ಎಷ್ಟು ಅದರ ಒಂದು ಮೊತ್ತ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಕ್ಕ ಸಾಲಿಗರನ್ನ ಕೂಡ ಕರೆಸ್ಕೊಂಡು ಈಗ ಜ್ಞಾನೇಂದ್ರ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳೇನಿದೆ ಅದರ ಒಂದು ತೂಕವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ನಾನಾ ಕಡೆಗಳಲ್ಲಿ ಈಗಾಗಲೇ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಗೊತ್ತೇ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ರಾಯಚೂರಿನ ಅಶೋಕ್ ರೆಡ್ಡಿ ಅವರ ಒಂದು ಮನೆ ಮೇಲೂ ಕೂಡ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನಾಭರಣಗಳು ಸಿಕ್ಕಿರುವಂತದ್ದು, ಜೊತೆಗೆ ಆ ಮನೆಯಲ್ಲಿ ಇದ್ದಂತಹ ಪಕ್ಕದಲ್ಲೇ ಇದ್ದಂತಹ ಅವರಿಗೆ ಸಂಬಂಧಪಟ್ಟಂತಹ ಖಾಲಿ ಸೈಟ್ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಚಿನ್ನಾಭರಣಗಳು ಸಿಕ್ಕಿದೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು, ಜೊತೆಗೆ 7 ಲಕ್ಷ ರೂಪಾಯಿ ಕ್ಯಾಶ್ ಹಣ ಕೂಡ ಸಿಕ್ಕಿರುವಂತದ್ದು. ಹಾಗಾಗಿ ಆ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮೈಸೂರಲ್ಲೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಿ, ಅಂದ್ರೆ ಸುಂದರ್ ರಾಜ್ ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿ ಸಾಕಷ್ಟು ಪ್ರಮಾಣದ ಬೆಳ್ಳಿಯ ಆಭರಣಗಳನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ದಕ್ಷಿಣ ಕನ್ನಡ ದಯಾ ಸುಂದರ್ ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿಗೆ ಸೇರಿದಂತೆ ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಎಸಿಬಿ ಅಧಿಕಾರಿಗಳು ಬಿಸಿಯನ್ನ ಮುಟ್ಟಿಸಿರುವಂತದ್ದು, ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ, ಅಂದ್ರೆ ಸಾರಿಗೆ ಇಲಾಖೆಯ ಆಯುಕ್ತರಾಗಿರ್ಬೋದು ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು ಮನೆ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಸುಳಿವು ಇರಲಿಲ್ಲ, ಎಲ್ಲರೂ ಕೂಡ ಏಕಾಏಕಿ ಶಾಕ್ ಆಗಿರುವಂತದ್ದು, ಜೊತೆಗೆ ಈಗಾಗಲೇ ಇಲ್ಲಿ ಸಿಕ್ಕಿರುವಂತಹ ಕೆಲವೊಂದು ಅಪಾರ ಪ್ರಮಾಣದ ಚಿನ್ನಾಭರಣ ಏನಿದೆ ಅದಕ್ಕೆ ಯಾವುದೇ ಸರಿಯಾದ ದಾಖಲೆಗಳನ್ನ ಕೊಡ್ತಾ ಇಲ್ಲ, ಜೊತೆಗೆ ನಿಖರವಾದ ಕಾರಣವನ್ನ ಕೂಡ ಯಾರು ಕೂಡ ಕೊಡೋದಕ್ಕೆ ರೆಡಿ ಆಗ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು ಕೂಡ ಮುಂದಿನ ಹಂತದಲ್ಲಿ ಎಲ್ಲವನ್ನ ಕೂಡ ಜಪ್ತಿ ಮಾಡಿಕೊಂಡು ಅದಕ್ಕೆ ದಾಖಲೆಗಳನ್ನ ಕೇಳ್ತಾರೆ, ದಾಖಲೆಗಳನ್ನ ಕೂಡ ಒದಗಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಒಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇಲ್ಲಿಗೆ ದಾಳಿ ಅಂತ್ಯ ಆಗುವ ರೀತಿ ಯಾವುದು ಕೂಡ ಕಾಣಿಸ್ತಾ ಇಲ್ಲ, ಕಂಟಿನ್ಯೂ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಯಾಕಂತಂದ್ರೆ ಒಂದು ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರುವಂತಹ ದಾಖಲೆಗಳು ಏನಿದೆ ಅದನ್ನ ಕೂಡ ಇಂಚಿಂಚು ಪರಿಶೀಲನೆ ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಅವರಿಗೆ ಸಂಬಂಧಪಟ್ಟಂತಹ ಮನೆಗಳಾಗಿರ್ಬೋದು, ಕಚೇರಿಗಳಾಗಿರ್ಬೋದು, ಜೊತೆಗೆ ಅಧಿಕಾರಿಗಳಿಗೆ ಅಂದ್ರೆ ಎಸಿಬಿ ಅಧಿಕಾರಿಗಳಿಗೆ ಬಂದಂತಹ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಅವರ ರಿಲೇಟಿವ್ಸ್ ಮನೆಗಳಾಗಿರ್ಬೋದು, ಸ್ನೇಹಿತರ ಮನೆಗಳಾಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಏಕಕಾಲಕ್ಕೆ ಬೆಳಗ್ಗೆ 6 ಗಂಟೆಗೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಈಗಾಗಲೇ ಎಲ್ಲವನ್ನ ಕೂಡ ಇಂಚಿಂಚು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿ ಪತ್ರಗಳು ಸಿಕ್ಕಿದೆ, ಅಂದ್ರೆ ಬೇನಾಮಿ ಆಸ್ತಿ ಪತ್ರಗಳೇನಿದೆ ಅದು ಕೂಡ ಸಿಕ್ಕಿರುವಂತದ್ದು. ಅದಕ್ಕೂ ಕೂಡ ಬೆಳಗ್ಗೆಯಿಂದ ಕೂಡ ದಾಳಿ ನಡೀತಾ ಇದೆ, 75 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ, ಗೊತ್ತಿರುವಂತಹ ವಿಚಾರ. ಬಟ್ ಪದೇ ಪದೇ ಈ ರೀತಿಯಾಗಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾನೆ ಇರ್ತಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಚಿತ್ರಣ ನಾವು ಇವತ್ತು ಗಮನಿಸ್ತಾ ಇದೀವಲ್ಲ, ಕೆಜಿ ಗಟ್ಟಲೆ ಚಿನ್ನಾಭರಣ ಅಥವಾ ಕೆಜಿ ಗಟ್ಟಲೆ ಬೆಳ್ಳಿಯ ಆಭರಣ, ಆಸ್ತಿ ಪತ್ರಗಳು ಎಲ್ಲವನ್ನು ಕೂಡ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತೀವಿ. ಬಟ್ ಇದಾದ ನಂತರದಲ್ಲಿ ಏನಾಗುತ್ತೆ, ಜನಸಾಮಾನ್ಯರಿಗೆ ಇರುವಂತಹ ಕುತೂಹಲ ಇದು, ಹೌದು ನೀವು ಭ್ರಷ್ಟ ಅಧಿಕಾರಿಗಳನ್ನ ಹಿಡಿದಿದ್ದೀರಾ, ಅವರ ಬಣ್ಣ ಬಯಲು ಮಾಡಿದ್ದೀರಾ, ಬಟ್ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಏನು ಉತ್ತರ ಇದೆ ಅಂಕಿತಾ? ವಿದ್ಯಾ ಖಂಡಿತವಾಗ್ಲು, ಯಾಕಂತಂದ್ರೆ ಒಂದಲ್ಲ ಎರಡಲ್ಲ ಕೆಜಿ ಗಟ್ಟಲೆ ಚಿನ್ನಾಭರಣಗಳು ಸಿಕ್ಕಿರುವಂತದ್ದು, ಜೊತೆಗೆ ಬೆಳ್ಳಿಯ ಆಭರಣಗಳು ಕೂಡ ಸಿಕ್ಕಿರುವಂತದ್ದು. ತದನಂತರ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಜನಸಾಮಾನ್ಯರಲ್ಲಿ ಎದ್ದು ಮೂಡುತ್ತೆ. ಅದಕ್ಕೆ ಉತ್ತರವನ್ನ ಕೊಡೋದಾದ್ರೆ ಪ್ರಮುಖವಾಗಿ ಏನ್ ಅಧಿಕಾರಿಗಳು ಈಗಾಗಲೇ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಸಿಕ್ಕಿರುವಂತಹ ಅಪಾರ ಪ್ರಮಾಣದ ವಸ್ತುಗಳೇನಿದೆ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಕೇಳ್ತಾರೆ, ಅದನ್ನ ಕೊಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಮನೆಯಲ್ಲಿ ಇರುವಂತಹ ಆಸ್ತಿ
ಪತ್ರ ಏನಿದೆ ಅದರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡುತ್ತಾರೆ ಅಂದ್ರೆ ಅವರ ಒಂದು ಆದಾಯದ ಗಳಿಕೆ ಎಷ್ಟು ಇರುತ್ತೆ ಎಷ್ಟು ಅವರು ಸ್ಯಾಲರಿ ಅನ್ನು ತಗೊಳ್ತಾ ಇದ್ದರು ಅದನ್ನ ಹೊರತುಪಡಿಸಿ ಬೇರೆ ಯಾವ ರೀತಿಯಾಗಿ ಅವರು ಹಣ ಸಂಪಾದನೆಗೆ ಮುಂದಾಗ್ತಾ ಇದ್ದರು ಅನ್ನೋದರ ಎಲ್ಲಾ ಎಕ್ಸಾಕ್ಟ್ ಮಾಹಿತಿಯನ್ನ ಅಧಿಕಾರಿಗಳು ಪಡೆಕೊಳ್ಳುತ್ತಾರೆ ಅದಾದ ಬಳಿಕ ಈಗಾಗಲೇ ಮನೆಯಲ್ಲಿ ಸಿಕ್ಕಿರುವಂತ ಅಥವಾ ಕಚೇರಿಯಲ್ಲಿ ಸಿಕ್ಕಿರುವಂತ ದಾಖಲೆಗಳಾಗಿರಬಹುದು ಚಿನ್ನಾಭರಣಗಳಾಗಿರಬಹುದು ಎಲ್ಲವನ್ನ ಕೂಡ ಪರಿಶೀಲಿಸಿದ ಬಳಿಕ ಅದರ ವರ್ತ್ ಅಂದ್ರೆ ಅದರ ಮೌಲ್ಯ ಎಷ್ಟಿದೆ ಅವೆಲ್ಲವನ್ನ ಕೂಡ ನೋಡ್ತಾರೆ ಅದಾದ ಬಳಿಕ ಅದಕ್ಕೆ ಒಂದು ಮಾಹಿತಿಯನ್ನ ಕೊಡಿ ಅಂದ್ರೆ ಹೇಗ್ ನೀವು ಸಂಪಾದನೆ ಮಾಡಿದಿರಾ ಇದಕ್ಕೆ ಉತ್ತರವನ್ನ ಕೊಡಿ ಜೊತೆಗೆ ಡಾಕ್ಯುಮೆಂಟ್ಸ್ ಅನ್ನು ಕೊಡಿ ಯಾಕಂತಂದ್ರೆ ಚಿನ್ನಾಭರಣಗಳನ್ನ ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಬಿಲ್ಗಳು ಇರುತ್ತೆ ಆ ಬಿಲ್ಗಳನ್ನ ಕೂಡ ಅಧಿಕಾರಿಗಳು ಕೇಳ್ತಾರೆ ಬಿಲ್ಗಳನ್ನ ಕೂಡ ಒದಗಿಸಬೇಕು ಅದಕ್ಕೆ ಚಿನ್ನಾಭರಣವನ್ನ ಪರ್ಚೇಸ್ ಮಾಡಿದಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹ ನಗದು ಎಲ್ಲಿಂದ ಬಂದಿತ್ತು ಅವರಿಗೆ ಅಷ್ಟೊಂದು ದುಡ್ಡು ಅನ್ನೋದ್ರ ಬಗ್ಗೆ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ ಹಾಗಾಗಿ ಅವರಿಗೆ ಒಂದಷ್ಟು ದಿನಗಳ ಕಾಲ ಕಾಲಾವಕಾಶವನ್ನ ಕೂಡ ಕೊಡ್ತಾರೆ ಎಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ತಾರೆ ನೋಟಿಸ್ ಅನ್ನು ಸರ್ವ್ ಮಾಡಿ ಅವರೇನಾದರೂ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಮತ್ತೊಂದು ನೋಟಿಸ್ ಅನ್ನು ಸರ್ವ್ ಮಾಡ್ತಾರೆ ಜೊತೆಗೆ ಒಂದಷ್ಟು ಕಾಲಾವಕಾಶವನ್ನ ಕೂಡ ಕೊಡ್ತಾರೆ ಏನ್ ಕಾಲಾವಕಾಶವನ್ನ ತೆಗೆದುಕೊಂಡಿರ್ತಾರಲ್ಲ ಆ ಕಾಲಾವಕಾಶದೊಳಗಡೆ ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಒಂದು ವೇಳೆ ಅವರು ಉತ್ತರವನ್ನ ಕೊಟ್ಟಿಲ್ಲ ಅಂತಂದ್ರೆ ಸಿಕ್ಕಿರುವಂತಹ ಮನೆಯಲ್ಲಿ ಸಿಕ್ಕಿರುವಂತಹ ಅಕ್ರಮ ಚಿನ್ನಾಭರಣಗಳೇನಿದೆ ಕ್ಯಾಶ್ ಗಳೇನಿದೆ ಅಥವಾ ಬೇರೆ ಬೇರೆ ವಸ್ತುಗಳೇನಿದೆ ಅವೆಲ್ಲವನ್ನ ಕೂಡ ಜಪ್ತಿ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲೂ ಕೂಡ ಅದೇ ಆಗ್ತಾ ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಎಸಿಬಿ ಅಧಿಕಾರಿಗಳು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಆದ್ರೆ ಎಸಿಬಿ ಅಧಿಕಾರಿಗಳೇ ಶಾಕ್ ಆಗಿರುವಂತದ್ದು ಈಗ ಬಸವೇಶ್ವರ ನಗರದ ಜ್ಞಾನೇಂದ್ರ ಅವರ ನಿವಾಸವನ್ನ ನೀವು ನೋಡ್ತಾ ಇದ್ರಲ್ಲ ಇಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಸಿಕ್ಕಿರುವಂತದ್ದು ಅಂದ್ರೆ ಕೆಜಿ ಗಟ್ಟಲೆ ಚಿನ್ನಾಭರಣಗಳನ್ನ ಸಿಕ್ಕಿದೆ ಅಕ್ಕಸಾಲಿಗರನ್ನ ಕರೆಸಿ ಎಲ್ಲವನ್ನ ಕೂಡ ಈಗಾಗಲೇ ಪರಿಶೀಲನೆ ಮಾಡಿ ಅದರ ವರ್ತನ ಎಲ್ಲವನ್ನ ಕೂಡ ತಿಳ್ಕೊಂಡು ಅವರು ಈಗಾಗಲೇ ಅಕ್ಕಸಾಲಿಗರು ಕೂಡ ಇಲ್ಲಿಂದ ವಾಪಸ್ ಹೋಗಿದ್ದಾರೆ ಹಾಗಾಗಿ ಅಧಿಕಾರಿಗಳು ಕೂಡ ಎಸಿಬಿ ಅಧಿಕಾರಿಗಳು ಕೂಡ ಸಿಕ್ಕಿರುವಂತಹ ಚಿನ್ನಾಭರಣಗಳು ಬೆಳ್ಳಿಯ ಆಭರಣಗಳು ಅದಕ್ಕೆಲ್ಲದಕ್ಕೂ ಕೂಡ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ದಾಖಲೆಗಳನ್ನ ಕೂಡ ಕೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ರೆಸ್ಪಾನ್ಸ್ ಅನ್ನು ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಅಂದ್ರೆ ಭ್ರಷ್ಟ ಅಧಿಕಾರಿಗಳು ಏನಿದ್ದಾರೆ ಅವರ ವಿರುದ್ಧ ಎಸಿಬಿ ಟೀಮ್ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾರೆ ವಿದ್ಯಾ ಥ್ಯಾಂಕ್ ಯು ಅಂಕಿತಾ ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ